ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ಬೆಂಗಳೂರಿನಿಂದ ಮಂಗಳೂರಿನವರೆಗೂ ಬೈಕ್ ರ್ಯಾಲಿ ನಡೆಸಲು ಬಿಜೆಪಿ ಯುವ ಮೋರ್ಚಾ ಮುಂದಾಗಿದೆ. ಇಂದು ಬೆಂಗಳೂರಿನಿಂದ ಪ್ರಾರಂಭವಾಗಲಿರುವ ಬೈಕ್ ರ್ಯಾಲಿಯನ್ನ ಇದೇ ತಿಂಗಳ 7ನೇ ತಾರೀಕಿನಂದು ಮಂಗಳೂರಿನಲ್ಲಿ ಅಂತ್ಯಗೊಳಿಸಲು ಬಿಜೆಪಿ ತೀರ್ಮಾನಿಸಿದೆ. ಆದರೆ ಬಿಜೆಪಿಯ ಯುವ ಮೋರ್ಚಾ ಏರ್ಪಡಿಸಿದಂಥ ಬೈಕ್ ರ್ಯಾಲಿಗೆ ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ಬೆಂಗಳೂರಿನಿಂದ ಮಂಗಳೂರಿನವರೆಗೂ ಕೂಡ ಬೈಕ್ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ. ಬಿಜೆಪಿಯ ಯುವ ಮೋರ್ಚಾ ಈ ಒಂದು ರ್ಯಾಲಿಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇಂದು ಬೆಂಗಳೂರಿನಿಂದ ಹೊರಟಂತ ರ್ಯಾಲಿ ಮಂಗಳೂರಿನಲ್ಲಿ ಅಂತ್ಯ ಆಗಲಿದೆ. 7ನೇ ತಾರೀಕಿನಂದು ಮಂಗಳೂರಿನಲ್ಲಿ ಅಂತ್ಯಗೊಳಿಸಲು ಕೂಡ ಯುವ ಮೋರ್ಚಾ ತೀರ್ಮಾನಿಸಿದೆ. ಆದರೆ ಬಿಜೆಪಿಯ ಯುವ ಮೋರ್ಚಾ ಏರ್ಪಡಿಸಿದಂಥ ಬೈಕ್ ರ್ಯಾಲಿಗೆ ಪೊಲೀಸರು ಅನುಮತಿಯನ್ನ ನಿರಾಕರಣೆ ಮಾಡಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆದಂಥ ಟಿಆರ್ ಸುರೇಶ್ ಅವರು ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮಂಗಳೂರು ಬೈಕ್ ರ್ಯಾಲಿಗೆ ಈಗಾಗಲೇ ನಾನಾ ಭಾಗದ ಪ್ರದೇಶ ಕೂಡ ಈಗ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಚಾಮರಾಜನಗರ ಇರಬಹುದು, ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳು ಕೂಡ ಅನುಮತಿ ವ್ಯಕ್ತವಾಗಿದೆ. ಆದರೆ ಬೈಕ್ ರ್ಯಾಲಿಗೆ ಈಗ ಪೊಲೀಸರು ನಿರಾಕರಣೆಯನ್ನ ಮಾಡಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲಿ ನಿಷೇಧ ಕೂಡ ಹೇರಲಾಗಿದೆ ಜಿಲ್ಲಾಧಿಕಾರಿಯಿಂದ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ಬೈಕ್ ಜಾಥಾವನ್ನ ನಿಷೇಧ ಮಾಡಲಾಗಿದೆ ಅಂತ ಕೂಡ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಬಿಜೆಪಿ ರ್ಯಾಲಿಗೆ ನಿಷೇಧವನ್ನ ಹೇರಲಾಗಿದೆ. ಇನ್ನು ಯುವ ಮೋರ್ಚಾ ಏರ್ಪಡಿಸಿದಂತಹ ಈ ಒಂದು ರ್ಯಾಲಿಗೆ ಪೊಲೀಸರು ಇರಬಹುದು, ಹಾಗೆ ನಾನಾ ಪ್ರದೇಶಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ನಿಷೇಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ಈ ಒಂದು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿತ್ತು. ಬೆಂಗಳೂರಿನಿಂದ ಮಂಗಳೂರಿನವರೆಗೂ ಕೂಡ ಈ ಒಂದು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿತ್ತು. 7ನೇ ತಾರೀಕು ಅಂತ್ಯಗೊಳಿಸಲು ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಆದರೆ ಕಮಿಷನರ್ ಆದಂತಹ ಟಿಆರ್ ಸುರೇಶ್ ಅವರ ಒಂದು ಸಭೆಯಲ್ಲಿ ಈ ಒಂದು ಬೈಕ್ ರ್ಯಾಲಿಗೆ ನಿಷೇಧವನ್ನ ಕೂಡ ಮಾಡಲಾಗಿದೆ. ಇನ್ನು ನಾನಾ ಪ್ರದೇಶಗಳಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿತ್ತು. ಆದರೆ ಆ ಪ್ರದೇಶದ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಬೈಕ್ ರ್ಯಾಲಿಗೆ ನಿಷೇಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ಒಂದು ಬೈಕ್ ರ್ಯಾಲಿಯ ನಿಷೇಧವನ್ನ ಹೇರಲಾಗಿದೆ ಅಂತ ಕೂಡ ನಿರ್ಧಾರ ಕೈಗೊಳ್ಳಲಾಗಿದೆ. ನೆಲಮಂಗಲ ಪೊಲೀಸರಿಂದಲೂ ಕೂಡ ಈ ಒಂದು ಅನುಮತಿ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿಯ ಯುವ ಮೋರ್ಚಾ ರ್ಯಾಲಿಯನ್ನ ಏನು ಹಮ್ಮಿಕೊಂಡಿದ್ರು ಬೆಂಗಳೂರಿನಿಂದ ಮಂಗಳೂರಿನವರೆಗೆ ಕಾರ್ಯಕರ್ತರ ಹತ್ಯೆಯನ್ನ ಖಂಡಿಸಿ ಒಂದು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಆದರೆ ಯಾವ ಪ್ರದೇಶದಲ್ಲೂ ಕೂಡ ಇವರಿಗೆ ಅನುಮತಿಯನ್ನ ಕೊಡಲಾಗಲಿಲ್ಲ. ಮೋರ್ಚಾ ವತಿಯಿಂದ ಬೆಂಗಳೂರಿನಿಂದ ಮಂಗಳೂರಿನವರೆಗೂ ಕೂಡ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ರ್ಯಾಲಿಯನ್ನ ಹಮ್ಮಿಕೊಂಡಿತ್ತು. ಇನ್ನು ನಾನಾ ಪ್ರದೇಶದಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿತ್ತು. ಮಂಗಳೂರು ಚಲೋ ಬೈಕ್ ರ್ಯಾಲಿಗೆ, ಚಾಮರಾಜನಗರ, ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಕೂಡ ಅನುಮತಿಯನ್ನ ಈಗ ನಿರಾಕರಿಸಲಾಗಿದೆ. ಈಗಾಗಲೇ ನಿಷೇಧವನ್ನ ಹೇರಿ ಜಿಲ್ಲಾಧಿಕಾರಿಗಳು ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ನಿಷೇಧವನ್ನ ಹೇರಿದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ಒಂದು ಬೈಕ್ ರ್ಯಾಲಿಗೆ ನಿಷೇಧ ಹೇರಲಾಗಿದೆ ಅಂತ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಬಿಜೆಪಿ ರ್ಯಾಲಿಗೆ ನಿಷೇಧವನ್ನ ಹೇರಲಾಗಿದೆ. ಜಾಥಾದಿಂದ ಹೆದ್ದಾರಿಯಲ್ಲಿ ಟ್ರಾಫಿಕ್ ಉಂಟಾಗಬಹುದು, ಯಾವುದೇ ಕಾರಣಕ್ಕೂ ಕೂಡ ರ್ಯಾಲಿಗೆ ಅವಕಾಶ ನೀಡೋದಿಲ್ಲ ಅಂತ ಪೊಲೀಸ್ ಇಲಾಖೆಯು ಕೂಡ ತಿಳಿಸಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿ ಆ ಒಂದು ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೆಲಮಂಗಲ ಪೊಲೀಸರಿಂದಲೂ ಕೂಡ ಈ ಒಂದು ಬೈಕ್ ರ್ಯಾಲಿಗೆ ಅನುಮತಿಯನ್ನ ಕೊಟ್ಟಿಲ್ಲ. ಇನ್ನು ಹುಬ್ಬಳ್ಳಿ ಇರ್ಬೋದು, ಚಾಮರಾಜನಗರ, ರಾಮನಗರ, ಹೀಗೆ ನಾನಾ ಪ್ರದೇಶದಲ್ಲೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು ಈ ಒಂದು ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಬೈಕ್ ರ್ಯಾಲಿಗೆ ಅಂತ ಹೇಳಲಾಗ್ತಾ ಇದೆ. ಕಾರ್ಯಕರ್ತರ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ಸದಸ್ಯರೇನಿದ್ದಾರೆ ಅವರು ಈ ಒಂದು ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಬೆಂಗಳೂರಿನಿಂದ ಮಂಗಳೂರಿನವರೆಗೂ ಕೂಡ ರ್ಯಾಲಿಯನ್ನ, ಅದ್ರ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಆದರೆ ಯಾವ ಪ್ರದೇಶದಲ್ಲೂ ಕೂಡ ಅವರಿಗೆ ಅನುಮತಿಯನ್ನ ಕೊಟ್ಟಿಲ್ಲ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ಬೈಕ್ ರ್ಯಾಲಿ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಸ್ಪಷ್ಟನೆಯನ್ನ ನೀಡಿದೆ. ಅಂದ್ರೆ ಈ ಒಂದು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡ್ರೆ ಆ ಪ್ರದೇಶದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅನ್ನುವಂತಹ ಕಾರಣದಲ್ಲಿ ಜಾಥಾನ ನಿಷೇಧ ಮಾಡಲಾಗಿದೆ. ಇನ್ನು ಜಾಥಾದಿಂದ ಹೆದ್ದಾರಿಯಲ್ಲಿ ಟ್ರಾಫಿಕ್ ಉಂಟಾಗಬಹುದು, ಹಾಗಾಗಿ ಬೈಕ್ ರ್ಯಾಲಿ ಬೇಡ ಅಂತ ಹೇಳಿ ಈಗ ಪೊಲೀಸ್ ಇಲಾಖೆಯು ಕೂಡ ಸ್ಪಷ್ಟಪಡಿಸಿದೆ. ಬಿಜೆಪಿ ಯುವ ಮೋರ್ಚಾ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ಖಂಡಿಸಿ ಇವತ್ತು ಬೆಂಗಳೂರಿನಿಂದ ಮಂಗಳೂರಿನವರೆಗೆ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿತ್ತು. ಅಂದ್ರೆ 7ನೇ ತಾರೀಕು ಮಂಗಳೂರಿನಲ್ಲಿ ಅಂತ್ಯಗೊಳಿಸುವಂತ ಪ್ಲಾನ್ ಕೂಡ ಮಾಡಿತ್ತು. ಆದರೆ ಯಾವುದಕ್ಕೂ ಕೂಡ ಪೊಲೀಸ್ ಇಲಾಖೆಯಿಂದ ಅವರಿಗೆ ಅನುಮತಿ ಸಿಕ್ಕಿಲ್ಲ.
ಈ ಬಗ್ಗೆ ಬೈಕ್ ರ್ಯಾಲಿ ಏನು ನಿಷೇಧಗೊಂಡಿದೆ, ಇದ್ರ ಬಗ್ಗೆ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಆ ಒಂದು ಸಭೆಯಲ್ಲಿ ಬೈಕ್ ರ್ಯಾಲಿ ಬೇಡ ಅಂತ ಹೇಳಿ ಕಮಿಷನರ್ ಆದಂಥ TR ಸುರೇಶ್ ಅವರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಬಿಜೆಪಿ ಯುವ ಮೋರ್ಚಾ ಸದಸ್ಯರಿಗೆ ಯಾವ ಒಂದು ಕೂಡ ಅನುಮತಿ ಕೊಡಲಾಗುವುದಿಲ್ಲ. ಇನ್ನು ಕಾರ್ಯಕ್ರಮ ಆಯೋಜಕ ಮಾಡಿರುವಂತವರು ಕೂಡ ಈಗ ಆತಂಕ ಸೃಷ್ಟಿಯಾಗಿದೆ, ಯಾಕಂದ್ರೆ ನಾನಾ ಪ್ರದೇಶದಲ್ಲೂ ಕೂಡ ಈ ಒಂದು ಬೈಕ್ ರ್ಯಾಲಿ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದ್ರು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ಫ್ರೀಡಂ ಪಾರ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಗಂಗಾಧರ್, ಈಗ ನಾನಾ ಪ್ರದೇಶದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು, ಆದ್ರೆ ಯಾವ ಪ್ರದೇಶದಲ್ಲೂ ಕೂಡ ಬಿಜೆಪಿ ಯುವ ಮೋರ್ಚಾ ಸದಸ್ಯರಿಗೆ ಅನುಮತಿ ಕೊಟ್ಟಿಲ್ಲ, ಈಗ ಏನ್ ಮಾಡ್ತಾರೆ ಅಂತ? ಎಸ್ ಪಲ್ಲವಿ, ಏನು ಬಿಜೆಪಿ ಯುವ ಮೋರ್ಚಾ ಏನು ಮಂಗಳೂರಿಗೆ ಬೈಕ್ ರ್ಯಾಲಿ ಚಲೋ ಸಂಬಂಧಪಟ್ಟಂತೆ ಇವ ಫ್ರೀಡಂ ಪಾರ್ಕ್ ನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಿರುವಂತದ್ದು ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 300 ಜನ ಪೊಲೀಸ್ ಸಿಬ್ಬಂದಿಯನ್ನ ಮತ್ತು ಒಂದು RAF ತುಕಡಿಯನ್ನ ಸಹ ನಿಯೋಜನೆ ಮಾಡಿಸುವಂತದ್ದು, ಅಂದ್ರೆ 20 ಜನ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇಲ್ಲಿ ಭದ್ರತೆ ಒದಗಿಸಲಾಗಿದೆ. ಪಶ್ಚಿಮ ವಿಭಾಗ DCP ಆದಂತ ಅನುಚೇತದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಇಲ್ಲಿ ಒಂದು ಭದ್ರತೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಹೆಚ್ಚಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನು ಒಂದು ಸುಮಾರು 300 ಜನ ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು, ಅಲ್ಲದೆ ಈಗಾಗಲೇ ಒಂದು RAF ತುಕಡಿಯನ್ನು ಸಹ ಇಲ್ಲಿ ಬರಮಾಡಿಕೊಳ್ಳಲಾಗಿದೆ. ಆದ್ರೆ 10:00 ಅಂದ್ರೆ 10:30 ಇಲ್ಲಿ ಬಿಜೆಪಿ 10:30 ಇಲ್ಲಿ ಬಿಜೆಪಿ ಒಂದು ಯುವ ಮೋರ್ಚಾ ಕಾರ್ಯಕರ್ತರು ಇಲ್ಲಿ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಈಗಾಗಲೇ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರು ಬಂದು ಫ್ರೀಡಂ ಪಾರ್ಕ್ ನಲ್ಲಿ ಇಲ್ಲಿ ರ್ಯಾಲಿಗೆ ಒಂದು ಚಾಲನೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಒಂದು ವೇಳೆ ಏನಾದರೂ ಆ ರ್ಯಾಲಿಗೆ ಒಂದು ಚಾಲನೆ ಕೊಟ್ಟಿದ್ದೆ ಆದ್ರೆ ಅವರನ್ನ ಬಿಜೆಪಿ ಪ್ರಮುಖ ನಾಯಕರನ್ನ ಬಂಧಿಸುವಂತ ಸಾಧ್ಯತೆ ಸಹ ಹೇಳಲಾಗ್ತಾ ಇದೆ. ಈಗಾಗಲೇ ಏನು ಚಾಮರಾಜನಗರ ಆಗಿರ್ಬೋದು, ಬೆಂಗಳೂರಿನ ಪ್ರಮುಖ ಸ್ಥಳಗಳು ಏನಿದೆ ಬಿಜೆಪಿ ನಾಯಕರ ಪ್ರಮುಖ ಸ್ಥಳ, ಅಲ್ಲಿ ಕಾರ್ಯಕರ್ತರು ಹೊರಡದಂತೆ ಪೊಲೀಸರು ಒಂದು ಕಟ್ಟುನಿಟ್ಟಿನ ಒಂದು ಬದ್ಧತೆಯನ್ನು ನೀಡುತ್ತಿರುವಂತದ್ದು, ಅಲ್ಲದೆ ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆ ಧಕ್ಕೆಯಾಗದ ರೀತಿಯಲ್ಲಿ ಪೊಲೀಸರು ಒಂದು ಭದ್ರತೆಯನ್ನು ಒದಗಿಸಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಒಂದು ಭದ್ರತೆಯನ್ನು ವಹಿಸಿದ್ದಾರೆ, ಬೆಂಗಳೂರಿನೆಲ್ಲೆಡೆ ಒಂದು ಕಟ್ಟೆಚ್ಚರನ್ನು ವಹಿಸಿರುವಂತದ್ದು, ಯಾವುದೇ ಕಾರಣಕ್ಕೂ ಬಿಜೆಪಿ ರ್ಯಾಲಿಗೆ ಅವಕಾಶ ಕೊಡದಂತೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಬೆಚ್ಚುವರೆ ಏನು ಪೊಲೀಸ್ ಆಯುಕ್ತರುವಂತಹ ಸುನಿಲ್ ಕುಮಾರ್ ಒಂದು ಆದೇಶ ಮಾಡಿಸುವಂತದ್ದು, ಮತ್ತೆ ಏನು ಸುಮಾರು 2,000 ಬೈಕ್ ರ್ಯಾಲಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ರು, ಸುಮಾರು 2,000 ಬೈಕ್ ರ್ಯಾಲಿ ಹೊರಟದೆ ಆದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಟ್ರಾಫಿಕ್ ಜಾಮ್ ಉಂಟಾದ್ರೆ ಈಗಾಗಲೇ ಏನು ಸುಮಾರು 2-3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಇದಕ್ಕೆ ಸಾರ್ವಜನಿಕರು ಪರದಾಡಬೇಕಾಗುತ್ತೆ, ಇದೆಲ್ಲ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವ ರೀತಿಯ. ಮತ್ತೆ ಸಂಬಂಧಪಟ್ಟ ನಿನ್ನೆ ಒಂದು ಅನುಮತಿಯನ್ನ ಕೋರಿದ್ರು, ಆದ್ರೆ ಆಯುಕ್ತ ಬೆಂಗಳೂರು ಆಯುಕ್ತರಾದಂತಹ TSunil Kumar ಅವರು ಈ ಒಂದು ಮನವಿಯನ್ನ ತಿರಸ್ಕರಿಸಿದ್ರು, ಯಾವುದೇ ಕಾರಣಕ್ಕೂ ರ್ಯಾಲಿ ನಡೆಸದಂತೆ ಒಂದು ಆದೇಶವನ್ನು ಹೊರಡಿಸಿದ್ರು. ಮತ್ತೆ ಟ್ರಾಫಿಕ್ ಅಂದ್ರೆ ಸಂಚಾರ ದಟ್ಟಣೆ ಸಂಬಂಧಪಟ್ಟಂತೆ ಅಲ್ಲೂ ಸಹ ಒಂದು ಯಾವುದೇ ರೀತಿ ಒಂದು ಅನುಮತಿಯನ್ನ ಕೊಟ್ಟಿರಲಿಲ್ಲ, ಇದರ ಬೆನ್ನಲ್ಲೇ ಸಹ ಅನುಮತಿ ನೀಡದಿದ್ರು ಸಹ ಬಿಜೆಪಿನ ಪ್ರಮುಖ ನಾಯಕರು ಮತ್ತು ಬಿಜೆಪಿ ಯುವ ಮೋರ್ಚಾ ಒಂದು ರ್ಯಾಲಿಗೆ ಒಂದು ಸಿದ್ಧವಾಗಿತ್ತು. ಆದ್ರೆ 10:30 ಯಾವುದೇ ರೀತಿ ನಾವು ರ್ಯಾಲಿಯನ್ನು ಮಾಡುತ್ತಿರ್ತೀವಂತ ಬಿಜೆಪಿ ನಾಯಕರ ಒಂದು ಆದೇಶವಾಗಿದೆ. ಆದ್ರೆ ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿ ಧಕ್ಕೆ ಆಗಬಾರದು ಅಂತ ಈಗ ಬಿಜೆಪಿ ಇಲ್ಲಿ ಪೊಲೀಸರು ಒಂದು ಭದ್ರತೆ ಫ್ರೀಡಂ ಪಾರ್ಕ್ ಬಳಿ ಭದ್ರತೆಯನ್ನು ಯೋಜಿಸಿರುವಂತದ್ದು ಪಲ್ಲವಿ. ಓಕೆ ಗಂಗಾಧರ್, ಅಂದ್ರೆ ಈಗಾಗಲೇ ಪೊಲೀಸರು ಕೂಡ ಅನುಮತಿಯನ್ನ ಕೊಟ್ಟಿಲ್ಲ, ಜೊತೆಗೆ ಈಗ ಬಿಜೆಪಿ ಕಾರ್ಯಕರ್ತರು ಕೂಡ ನಿನ್ನೆ ಅನುಮತಿಯನ್ನ ಕೇಳಿದ್ರು ಆದ್ರೆ ಕೊಟ್ಟಿಲ್ಲ ಅಂತ ಹೇಳಿ ನೀವು ಕೂಡ ಹೇಳ್ತಾ ಇದೀರ. ಅಂದ್ರೆ ಕಾರ್ಯಕರ್ತರು ಈಗ ಎಲ್ಲಾ ರೀತಿಯಾದಂತಹ ಆಯೋಜನೆ ಮಾಡಿದ್ದಾರೆ, ನಾನಾ ಪ್ರದೇಶಗಳಲ್ಲೂ ಕೂಡ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ, ಕಾರ್ಯಕರ್ತರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಎಸ್ ಪಲ್ಲವಿ, ನಾವೇಗೆ ಏನು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರನ್ನ ವಿಚಾರಿಸಿದಾಗ ಬಿಜೆಪಿ ಏನು ಇದು ಉದ್ದೇಶಪೂರ್ವಕವಾಗಿ ನಮಗೆ ಮನವಿಯನ್ನು ತಿರಸ್ಕರಿಸಿದ್ದಾರೆ. ನಾವು ನಿನ್ನೆಯೇ ನಾವು ಅನುಮತಿ ಕೋರಿ ಬೆಂಗಳೂರು ಪೊಲೀಸ್ ಆಯುಕ್ತರಲ್ಲಿ ನಾವು ಮನವಿಯನ್ನು ಮಾಡಿಕೊಂಡಿದ್ರೆ, ಆದ್ರೆ ಯಾವುದೇ ರೀತಿ ಸಾರ್ವಜನಿಕ ಧಕ್ಕೆಯಾಗದಂತೆ ನಾವು ನಮ್ಮ ರ್ಯಾಲಿಯನ್ನು ಮಾಡ್ತಾ ಇದೀವಿ, ಆದ್ರೆ ಉದ್ದೇಶಪೂರ್ವಕವಾಗಿ ರ್ಯಾಲಿಯನ್ನು ನಮ್ಮ ಮನವಿಯನ್ನು ತಿರಸ್ಕರಿಸಿದ್ದಾರೆ. ನಾವು 10:30 ನಾವು ಹೇಳಿದಂತೆ 3 ದಿನಗಳ ಕಾಲ ಏನು ರಾಜ್ಯದಂತ ಮಂಗಳೂರು ಚಲೋ ಬೈಕ್ ರ್ಯಾಲಿ ಇದೆ ಅದನ್ನ ಮಾಡುತ್ತಿರ್ತೀವಿ, ಬೆಂಗಳೂರು ಫ್ರೀಡಂ ಪಾರ್ಕ್ ನಿಂದ ನಾವು 10:30 ಹೊರಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಚಾಲನೆಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮತ್ತು ಉಪಮುಖ್ಯಮಂತ್ರಿ ಆಗಿರುವ ಅವರ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಆರ್ ಅಶೋಕ್ ಮತ್ತು ಶೋಭಕರಂದ ನೇತೃತ್ವದಲ್ಲಿ ರ್ಯಾಲಿಗೆ ಒಂದು ಚಾಲನೆ ನೀಡ್ತಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆದ್ರೆ ಇದುವರೆಗೂ ಸಹ ಒಬ್ಬೇ ಒಬ್ಬರು ಸಹ ರ್ಯಾಲಿಗೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸಹ ಇಲ್ಲಿ ಒಂದು ಇದುವರೆಗೂ ಬಂದಿಲ್ಲ. ಆದ್ರೆ ಇದು ಬಿಜೆಪಿ ಯುವ ಮೋರ್ಚಾ ಸಹ ಕಾರ್ಯಕರ್ತರು ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಎಲ್ಲೂ ಚಾಮರಾಜಪೇಟೆ ಮತ್ತು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಎಲ್ಲೆಲ್ಲಿದ್ದಾರೆ ಅಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬದ್ದೇಸ ಒದಗಿಸಿದ್ದಾರೆ. ಒಂದು ವೇಳೆ ಪೊಲೀಸರ ಒಂದು ಮನವಿಯನ್ನು ತಿರಸ್ಕರಿಸಿ ಒಂದು ರ್ಯಾಲಿ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿದ್ದೆ ಆದ್ರೆ ಅವರನ್ನ ಸ್ಥಳದಲ್ಲಿ ಕೂಡಲೇ ಆ ಸ್ಥಳದಲ್ಲಿ ಬಂಧಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಪಲ್ಲವಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಗಂಗಾಧರ್.